ಎರಡನೇ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೆ ಯಾವ ರೀತಿ ಸಿದ್ಧತೆ ನಡೆದಿದೆ ಈ ಕ್ಷೇತ್ರ ಫೈನಲ್ ಆಗಿದೆ ಸಿದ್ಧತೆಗಳು ಈಗಾಗಲೇ ಪಟ್ಟಿ ಹೆಚ್ಚು ಕಡಿಮೆ ಸಿದ್ಧತೆ ಆಗಿದೆ ನಮಗೇನೆಲ್ಲ ಡೆಲ್ಲಿ ಕಳಿಸ್ಬಿಟ್ಟು ಏನೋ ಅಪ್ರೂವಲ್ ತಗೋಬೇಕಾಗಿಲ್ವಲ್ಲ ಅಪ್ರೂವಲ್ ನಮ್ಮ ಕಾರ್ಯಕರ್ತರು ತಗೋಬೇಕು ಅದರಿಂದ ಇಲ್ಲೇ ನಮಗೇನ ಅಂತ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಇವತ್ತು ಮಂಗಳವಾರ ಇರೋದ್ರಿಂದ ಪಟ್ಟಿ ಬಿಡುಗಡೆ ಮಾಡ್ತಾ ಇಲ್ಲ ನಾಳೆ ಇಲ್ಲ ಗುರುವಾರ ಬೆಳಗ್ಗೆ ಬಹುಶಃ ನಾಳೆ ಸಾಯಂಕಾಲ ದೇವೇಗೌಡರನ್ನು ವಾಪಸ್ ಬರೋಂಥ ದಿನ ಇದೆ ಬೆಂಗಳೂರಿಗೆ ನನಗೆ ನಿಮಗೆ ನನಗಿಂತ ಹೆಚ್ಚಾಗಿ ನಿಮಗೆ ಕುತೂಹಲ ಇದೆ ಆಸ್ತದ ಬಗ್ಗೆ ಆಸ್ತದ ಬಿಟ್ಟು ನಾವು ಮಾಡಿದ್ರೆ ಮತ್ತೆ ಅದಕ್ಕೆ ಇನ್ನೇನೋ ಒಂದು ಕಥೆಗಳು ಶುರು ಆಗ್ತವೆ ಅದರಿಂದ ಆ ಪಟ್ಟಿಯೊಳಗೆ ಆಸ್ತದ್ದು ಒಳಗೊಂಡಂತೆ ಹಾಸನ ಜಿಲ್ಲೆಯ ಒಂದು ಬೆಳವಣಿಗೆಗೆ ಆ ಬೆಳವಣಿಗೆ ಕಾರಣಕರ್ತರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಪ್ಲಸ್ ಪಾಯಿಂಟ್ ಆಯಿತು ಅನ್ಸುತ್ತೆ ಅದರಲ್ಲಿ ಏನು ಸಂಶಯವೇ ಇಲ್ಲ ಇಡೀ ರಾಜ್ಯದಲ್ಲಿ ಒಂದು 2-3% ವೋಟ್ ರೈಸ್ ಆಗುತ್ತೆ ನನ್ನ ಅಭಿಪ್ರಾಯದಲ್ಲಿ ಹಾಸನದ ರಾಜಕೀಯದ ಬೆಳವಣಿಗೆ ಇದೆ ಇಂದ ಇಲ್ಲಿ ಪ್ರಶ್ನೆ ಇವತ್ತು ನಮ್ಮ ಗುರಿ ಏನು ಮುಟ್ಲಿಕ್ಕೆ ನಮ್ಮ ಹೋರಾಟ ಇದೆ ಎಲ್ಲೂ ಸಹ ನಾವು ದುಡುಕಿ ತೀರ್ಮಾನ ಮಾಡಲ್ಲ ಇವತ್ತು ಕಾರ್ಯಕರ್ತರ ಅಪೇಕ್ಷೆ ಅವರ ಅಭಿಪ್ರಾಯಗಳು ಮತ್ತು ಅದರ ಜೊತೆಗೆ ನಮ್ಗೆ ಗೆಲ್ತಕ್ಕಂಥ ಮಾನದಂಡ ಅದನ್ನು ಇವತ್ತು ನಾವು ಇಟ್ಟಿದ್ದೇವೆ ಸರ್ ಇನ್ನೊಂದು ಕಡೆ